ಸಾಯಿರಾ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೊನ್ನೆ ಎಲ್ಲ ಸಂಚಿಕೆಯಲ್ಲಿ ನಾನು ಸಿಂಹ ರಾಶಿ ಮಖ ನಕ್ಷತ್ರ 1 2 3 4ನೇ ಪಾದದ ಬಗ್ಗೆ ಜನ್ಮ ವೃತ್ತಾಂತ, ಅವರ ಗುಣ ನಡವಳಿಕೆಗಳು, ಅವರು ಮಾಡಬೇಕಾದಂತ ಉದ್ಯೋಗ ಈ ಜನ್ಮದಲ್ಲಿ, ಅವರಿಗೆ ಬರತಕ್ಕಂತ ಕಾಯಿಲೆಗಳೇನು, ಅವರು ಬದುಕಿರುವಷ್ಟು ವಯಸ್ಸಲ್ಲಿ ಬರುವಂಥ ಕಂಟಕಗಳ ಬಗ್ಗೆ ನಾನು ತಿಳಿಸಿದ್ದೆ, ಜೊತೆಗೆ ಸಣ್ಣ ಚಿಕ್ಕದೊಂದು ಪರಿಹಾರ ಕೂಡ ಹೇಳಿದೆ. ಅದೇ ಥರ ಇವತ್ತು ನಾನು ಸಿಂಹ ರಾಶಿಯಲ್ಲಿ ಇನ್ನೊಂದು ಪುಬ್ಬ ನಕ್ಷತ್ರ ಅಂತ ಕರೀತಾರೆ. ಪುಬ್ಬ ನಕ್ಷತ್ರಕ್ಕೆ ಇನ್ನೊಂದು ಪೂರ್ವ ಪಾಲ್ಗುಣಿ ಅಂತ ಕರೀತಾರೆ. ಪೂರ್ವ ಪಾಲ್ಗುಣಿ ಅಂತ ಅಂದರೆ ಪುಬ್ಬ ನಕ್ಷತ್ರ, ಪುಬ್ಬ ಅಂದರೆ ಪೂರ್ವ ಪಾಲ್ಗುಣಿ ಅಂತ. ಇದು ಕೆಲ ನಕ್ಷತ್ರಕ್ಕೆ ಕೆಲವು ಹಲವಾರು ಹೆಸರುಗಳಿವೆ. ಈ ರೂಢಿನಲ್ಲಿ ಇದಕ್ಕೆ ಪೂರ್ವ ಪಾಲ್ಗುಣಿ ಅಂತ ಕರೀತಾರೆ. ಇವತ್ತು ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರದಲ್ಲಿ ಮೊದಲನೇ ಪಾದದಲ್ಲಿ ಯಾತು ಕೊಡ್ತೀವಿ, ನಮ್ಮ ಆಚಾರ ವಿಚಾರಗಳೇನು, ಗುಣಗಳೇನು, ನಾವು ಮಾಡಬೇಕಾದ ಉದ್ಯೋಗ ಏನು, ನಮಗೆ ಬರುವಂಥ ಕಾಯಿಲೆ ಅದು, ಬದುಕಿರುವಂಥ ಈ ಆಯುಷ್ಯದಲ್ಲಿ ಬರತಕ್ಕಂಥ ಕಂಟಕಗಳು, ದೊಡ್ಡ ದೊಡ್ಡ ಕಂಟಕಗಳು ಏನು ಬರುತ್ತೆ, ಹಣ ಇಲ್ಲದೇ ಹೆಚ್ಚಿಗೆ ಖರ್ಚಿಲ್ಲದೇ ಮನೆಯಲ್ಲೇ ಈ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಪಾಲ್ಗುಣಿ ಒಂದನೇ ಪಾದಕ್ಕೆ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಸಿಂಹ ರಾಶಿ ಅಂತಂದರೆ ಒಂದು ದೊಡ್ಡದೊಂದು ವಾಸ್ತು, ಅದು ಒಂದು ಮನೆ, ಒಂದು ಏರಿಯಾ, ಒಂದು ಊರು ಅಥವಾ ಒಂದು ಕೇರಿ ಅಂತ ಕರೆಯೋಣ. ಆ ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರದ ಜೊತೆಗೆ ಈ ಪುಬ್ಬ ನಕ್ಷತ್ರ, ಪುಬ್ಬ ಅಂದರೆ ಪೂರ್ವ ಪಾಲ್ಗುಣಿ, ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ ಉಡೋರಿಗೆ ಅಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದು ನಮ್ಗೆ ನಿಜವಾದ ಮನೆ ಯಾವುದು ಅಂದರೆ ನಮ್ಮ ರಾಶಿ. ನಾವು ಅಲ್ಲಿ ಮನೆ ಕಟ್ಟಿದ್ವಿ, ಇಲ್ಲಿ ಸೈಟ್ ಇದೆ, ಅಲ್ಲಿ ಸೈಟ್ ಇದೆ ಅಂತ ಎಲ್ಲ ಹೇಳ್ತೀವಿ, ಅದು ಈ ಭೂಮಿ ಮೇಲೆ ಅಷ್ಟೇ. ಬಟ್ ನಾವು ನಿಜವಾದಂಥ ಮನೆ ಯಾವುದು ಅಂದರೆ ಸಿಂಹ ರಾಶಿ. ಈ ಮನೆಯೊಳಗೆ ನಾವು ವಾಸ ಮಾಡ್ತಾ ಇದ್ವಿ ಪುಬ್ಬ ನಕ್ಷತ್ರ ಒಂದನೇ ಪಾದ, ಎರಡನೇ ಪಾದ, ಮೂರು, ನಾಲ್ಕನೇ ಪಾದವರು. ಯಾತಕ್ಕೆ ಪುಬ್ಬ ನಕ್ಷತ್ರ ಅಂದರೆ ಪೂರ್ವ ಪಾಲ್ಗುಣಿ ಒಂದನೇ ಪಾದಲ್ಲಿ ಹುಡ್ತೀವಿ, ಭಗವಂತ ಒಂದು ಬೈಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳಿ ಬರೆದಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಇಂತಿಂಥ ತಪ್ಪು ಮಾಡಿದ್ರೆ ಇಂತಿಂಥ ನಕ್ಷತ್ರ ಇಂಥ ರಾಶಿಯಲ್ಲೇ ಉಡಬೇಕು ಅಂತೇಳಿ ಬರೆದಿದ್ದಾರೆ. ಅದಕ್ಕೆ ಅದು ಆಟೋಮೆಟಿಕ್ಕಾಗಿ ನಾವು ಸತ್ತದ ನಂತರ ಆ ರಾಶಿಯ ನಕ್ಷತ್ರಕ್ಕೆ ನಾವು ಹೋಗ್ತಾ ಇರ್ತೀವಿ. ಇಲ್ಲಿ ಭಗವಂತ ಏನು ಚೇಂಜ್ ಮಾಡೋದೇ ಇಲ್ಲ, ಎಲ್ಲೂ ಮ್ಯಾನ್ಯಲ್ ಇಂಟ್ರಾಕ್ಷನ್ ಇಲ್ಲ, ಬದಲಾವಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ಪುಣ್ಯ ಹೇಗಿದೆಯೋ ಅದು ತಕ್ಕಂತೆ, ನಮ್ಮ ಕರ್ಮ ಹೇಗಿದೆಯೋ ಅದು ತಕ್ಕಂತೆ ನಾವು ಇಂಥ ರಾಶಿ ಇಂಥ ನಕ್ಷತ್ರದಲ್ಲಿ ಉಡಬೇಕು ಅಂತ ಬರೆದಿಟ್ಟಿದ್ದಾನೆ ಬೈಲ. ಅದ್ರ ಪ್ರಕಾರ ನಾವು ಉಡ್ತಾ ಇರ್ತೀವಿ. ಇಲ್ಲಿ ಸಿಂಹ ರಾಶಿ ಇದು ಒಂದು ಪುರುಷ ರಾಶಿ. ಇಲ್ಲಿ ಸಿಂಹ ರಾಶಿ ಉಡೋರೆಲ್ಲ ಸ್ವಲ್ಪ ಪೌರುಷ ಜಾಸ್ತಿ ಇರ್ತದೆ, ಕ್ಷತ್ರಿಯ ವಂಶ ಇರುವಂಥ ಒಂದು ರಾಶಿ ಇದು. ಕ್ಷತ್ರಿಯ ಅಂದರೆ ರಾಜ, ಆಳುವಂಥದ್ದು, ನಾಯಕರಾಗಿ ಪ್ರಜೆಗಳನ್ನು ಆಡಳಿತ ಮಾಡುವಂಥ ರಾಶಿ ಈ ಸಿಂಹ ರಾಶಿ. ಇದು ಸಿಂಹರಾಶಿ ಲಕ್ಷಣ. ಸಿಂಹರಾಶಿ ಅನ್ನೋದು ಗಂಡು, ಪುರುಷ ರಾಶಿ. ಜಾತಿ ಅಂಥದ್ದು ಕ್ಷತ್ರಿಯ, ಇದು ಬ್ರಾಹ್ಮಣ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ಕ್ಷತ್ರಿಯ ಜಾತಿಯಲ್ಲಿರುವಂಥ ರಾಶಿ. ಈ ರಾಶಿನಲ್ಲಿ ಮಖ ನಕ್ಷತ್ರ 1 2 3 4ನೇ ಪಾದದವರು, ಪೂರ್ವ ಪಾಲ್ಗುಣಿ 1 2 3 4ನೇ, ಪುಬ್ಬ ನಕ್ಷತ್ರ 1 2 3 4ನೇ ಪಾದವರು ಇದರಲ್ಲಿ ಹುಡ್ತಾರೆ. ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರ ಮೊದಲನೇ ಪಾದದಲ್ಲಿ ಯಾತಕ್ಕೆ ಹುಡ್ತಾರೆ ಅಂತ ಕೇಳಿದಾಗ ಪಾರ್ವತಿ ಶಿವನ ಕೇಳ್ತಾರೆ, ಇಷ್ಟೊಂದು ಕೋಟ್ಯಾಂತರ ಜೀವರಾಶಿಗಳಿದೆಯಲ್ಲ ಭೂಮಿ ಮೇಲೆ, ಈ ಪೂರ್ವ ಪಾಲ್ಗುಣಿಲೇ ಯಾಕೆ ಒಂದನೇ ಪಾದಕ್ಕೆ ಹುಡ್ತಾರೆ, ಯಾಕೆ ಬೇರೆ ಪಾದಲ್ಲಿ ಹುಡಲ್ಲ ಅಂತಂದಾಗ, ಒಂದನೇ ಪಾದಲ್ಲಿ ಹುಡಬೇಕಾದ್ರೆ ಇಂತಿಂತ ತಪ್ಪು ಮಾಡಿದ್ರೆ ಮಾತ್ರ ಹಿಂಗೆ ಹುಡಬೇಕು ಅಂತ ಬರೆದಿದ್ದಾನೆ ಬೈಲ. ಅದ್ರ ಪ್ರಕಾರ ಹುಡ್ತಾರೆ ಅಂತ ಶಿವ ಪಾರ್ವತಿಗೆ ಹೇಳ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ಕ್ಷತ್ರಿಯ ಆಗಿರ್ತಾರೆ, ರೋಜ್ಯಮದಲ್ಲಿ ಮದುವೆನೂ ಆಗಿರುತ್ತೆ. ಆ ಕ್ಷತ್ರಿಯ ಏನು ಮಾಡ್ತಾರಂದರೆ ಎತ್ತುಗಳನ್ನು ಪರ್ಚೇಸ್ ಮಾಡೋದು, ವ್ಯಾಪಾರ ಮಾಡೋದು, ಎತ್ತುಗಳನ್ನ ಪಾಲನೆ ಮಾಡೋದು. ಒಂದೇ ಮಾತಲ್ಲಿ ಹೇಳೋದು, ಒಬ್ಬ ಶ್ರೀಮಂತ ಓದ್ಯಮದಲ್ಲಿ ಎತ್ತಿನ ವ್ಯಾಪಾರ ಮಾಡ್ತಿರ್ತಾನೆ, ಜಾತಿಗಳಿಗೆ ಎತ್ತು ಕರ್ಕೊಂಡು ಮಾರಾಟ ಮಾಡೋದು ಜಾತಿಗಳಲ್ಲಿ, ಮತ್ತೆ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಈ ರೀತಿ ಅವನು ಮಾಡ್ತಿರ್ತಾನೆ. ಯಾವಾಗಲೂ ಒಂದ್ಸಲ ಎರಡು ಎತ್ತು ಬಾಯಿಯೊಳಗೆ ಬಿದ್ದೋಗ್ಬಿಟ್ಟಿರ್ತದೆ, ಅವನು ಸಾಕಿದ ಎತ್ತುಗಳೇ ಬಾಯಿಯೊಳಗೆ ಬಿದ್ದೋಗ್ಬಿಟ್ಟಿರ್ತದಂತೆ. ಎತ್ತು ಬಿದ್ದಿದ್ದು ಎತ್ತಲಕ್ಕೆ ಹೋಗ್ಲಿರಂತೆ, ಇವನು ಬಿದ್ದೋದು ಸುಮ್ಮನೆ ಆಗ್ಬಿಟ್ಟಂತೆ, ಎತ್ತು ಅಲ್ಲೇ ಒಳಗಡೆ ಸತ್ತೋಗ್ಬಿಡುತ್ತೆ.
ಎತ್ತು ವ್ಯಾಪಾರ ಮಾಡದಲೇ ಬದುಕಿ ಬಾಳ್ತಿದ್ದಂತ ವ್ಯಕ್ತಿ ಎರಡು ಎತ್ತು ಬಾಗಿ ಬಿದ್ದೋಗಿರೋದನ್ನ ಕಂಡು ಸುಮ್ಮನೆ ಇದ್ದು ಬಿಡ್ತಾನೆ, ಬದುಕಸಲ್ಲ. ಹೀಗಾಗಿ ಅವನಿಗೆ ಅದೊಂದು ದೋಷ ಬಂದುಬಿಡುತ್ತೆ. ಎತ್ತನ್ನು ಸತ್ತೋಗ್ತಿರತ್ತೆ, ನಿಮ್ಮ ಮೇಲೆ ಎತ್ತಕ್ಕೆ ಆಗಲಿಲ್ಲ, ಅವನು ಸುಮ್ಮನೆ ಬಿಡ್ತಾನೆ. ಇದು ಇನ್ನೊಂದು ಸ್ವಭಾವ ಇದೆ, ಆಗಾಗ ಶುಭ ಕಾರ್ಯಗಳನ್ನು ಮಾಡೋದು, ಏನೋ ಒಂದು ಹಬ್ಬಗಳನ್ನು ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿಸೋದು, ಇತರ ಶುಭ ಕಾರ್ಯಗಳನ್ನು ಮಾಡ್ತಿರ್ತಾರಂತೆ. ಇದೆಲ್ಲ ಆದಮೇಲೆ ಅವನಿಗೆ ಒಂದು ಸಲ ಸಾವು ಬಂದುಬಿಡುತ್ತೆ. ಸಾವು ಬಂದಮೇಲೆ ಅವನು ಮತ್ತೆ ಊಸುರುವಳ್ಳಿಯಾಗಿ ಹುಟ್ಟಿ ಎತ್ತು ತಾನು ಎತ್ತಾಗಿಬಿಡ್ತಾನೆ. ಎತ್ತು ಸಾಕಿದ್ದಾನೆ, ಎತ್ತಾಗಿ ಹುಟ್ಟು ಆ ಮಾವನವನಾಗಿ ಬರ್ತಾನಂತೆ. ಇವನಿಗೊಂದು ಹೆಂಡತಿ ಇರ್ತಾಳಲ್ಲ, ಆ ಹೆಂಡತಿನು ಕೂಡ ಈ ಪುಬ್ಬ ನಕ್ಷತ್ರ ಒಂದನೇ ಪಾದದಲ್ಲೇ ಹುಡ್ತಾರೆ. ಯಾರು ಎತ್ತು ವ್ಯಾಪಾರ ಮಾಡುವನ ಮದುವೆ ಮಾಡ್ಕೊಂಡಿರ್ತಾಳೋ ಜಮದಲ್ಲಿ, ಅವಳು ಮತ್ತೆ ಈ ಜಮದಲ್ಲಿ ಸಿಂಹರಾಶಿ ಪೂರ್ವಪಾಲನ ಒಂದನೇ ಪಾದದಲ್ಲಿ ಹುಡ್ತಾಳೆ. ಯಾರು ಎತ್ತು ಸಾಕಿ ವ್ಯಾಪಾರಕ್ಕೆ ಮಾಡಿ ಕರೆಯ ವಿಕ್ರಯದಲ್ಲಿ ಮಾಡ್ತಿದ್ನೋ ಅಂಥ ವ್ಯಕ್ತಿ ಪೂರ್ವ ಪಾಲ್ಗಿಣಿ ಒಂದೇ ಪಾದದಲ್ಲಿ ಹುಡ್ತಾರೆ. ಇದು ಸ್ಟಾರ್ಟಿಂಗ್ ಜನ್ಮ ವೃತ್ತ ಅಂತ, ಪೂರ್ವ ವೃತ್ತ ಅಂತ. ಇಲ್ಲವು ಪೂರ್ವ ಪಾಲ್ಗಿಣಿ ಪುಬ್ಬಾನ ಒಂದೇದು ಏನಪ್ಪ ವೈಶಿಷ್ಟ್ಯತೆ ಅಂದರೆ, ಓ ಜಮದಲ್ಲಿ ಎಂಟಿ, ಈ ಜಮ್ದು ಅದೇ ಎಂಟಿ ಇರ್ತಾಳೆ, ಓ ಜಮ್ದು ಗಂಡನೂ ಈ ಜಮ್ದು ಅದೇ ಗಂಡ ಇರ್ತಾನೆ ಅಂತ ಹೇಳ್ತಾರೆ ಪಾರ್ವತಿಗೆ ಶಿವ. ಅದರಿಂದ ಇವರಿಗೆ ಮೋಹನ್ ಮೋಹಿನಿ ಅನ್ನೋ ಹೆಸರಲ್ಲಿ, ಮೋ ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡು ಉಡಬೇಕು, ಹೆಸರಿಟ್ಟರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಈ ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರ ಎರಡು ನಕ್ಷತ್ರ ದಂಡಾಕೃತಿನಲ್ಲಿದೆ. ದಂಡ ಅಂದರೆ ಕೋಲು, ಈ ಕೋಲಿದೆಯಲ್ಲ ಆ ಕೋಲಿನ ಆಕಾರದಲ್ಲಿ ಇರ್ತದಂತೆ. ಇದು ನಾವು ಉಣಿಮೆ ಆದ ನಂತರ ಇದನ್ನು ನಾವು ಆಕಾಶದಲ್ಲಿ ತಲೆ ಎತ್ತಿ ನೋಡಿದಾಗ ಈ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ಪೂರ್ವ ದಿಕ್ಕಿನಲ್ಲಿ ದಂಡಾಕೃತಿನಲ್ಲಿ ಮೇಲೊಂದು ನಕ್ಷತ್ರ ಕೆಳಗೊಂದು ನಕ್ಷತ್ರ ಮತ್ತು ಏನೋ ಅಂತ ಜಾಯಿಂಟ್ ಆದಂಗೆ ಇರ್ತದೆ, ದಂಡ ಆಕೃತಿಯಲ್ಲಿ ಇರ್ತದಂತೆ ಈ ಪೂರ್ವ ಪಾಲ್ಗುಣಿ ನಕ್ಷತ್ರ. ಅದರಿಂದ ಈ ನಕ್ಷತ್ರದಲ್ಲಿ ಹುಟ್ಟಿರೋದು ಜನ್ಮ ವೃತ್ತ ಅಂತ ಇದು ಅಂತೇಳಿ ಶಿವ ಪಾರ್ವತಿಗೆ ಹೇಳ್ತಾರೆ. ಸಿಂಹರಾಶಿ ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದವ್ರಿಗೆ ಸಿಂಹಾಂಶ ರವಿ ಅಧಿಪತಿ ಆಗಿರೋದ್ರಿಂದ ರಾಜ ಸಮಾನರಾದಂಥ ಭೋಗ್ಯಗಳು, ಕಾರು, ಬಂಗ್ಲೆ, ಆಳು, ಕಾಳುಗಳು, ಫ್ಯಾಕ್ಟ್ರಿ ಅಂತೆ ಅಂತ ರಾಜನ ದರ್ಬಾರದಲ್ಲಿ ಬದುಕ್ತಾರೆ ಪೂರ್ವ ಪಾಲ್ಗುಣಿ. ಎತ್ತಿಗೆ ಸೇವೆ ಮಾಡಿದ್ನಲ್ಲ ಅದಕ್ಕೆ ಹಸು ಗೋ ಸೇವೆ. ಭಾಳ ಧೈರ್ಯಶಾಲಿಗಳು ಹೆಣ್ಣಾಗಲಿ ಗಂಡಾಗಲಿ ಯಾವ ಕೆಲಸನೂ ಕೂಡ ಅಂಜಿಕೆ ಇಲ್ದೇ ನಾಚಿಕೆ ಇಲ್ದೇ ಮಾಡಿ ಮುಗಿಸುವಂಥ ಸಾಮರ್ಥ್ಯ ಹೆಣ್ಣಾಗಲಿ ಗಂಡಾಗಲಿ. ಯಾವುದರಲ್ಲೂ ತಲೆ ಬಗ್ಗಲ್ಲ, ಮಾತಂತೆ ನಡೆಸುವಂಥ ವಿಶೇಷತೆ ಇರ್ತಾರೆ. ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಸಾಹಸಿಗಳ ಥರ ಇರ್ತಾರೆ. ಇವ್ರಿಗೆ ಆಗಾಗ ಇವರ ಒಂದು ಮಾಡೋ ಕಾರ್ಯ ಚತುವರಿಕೆ ನೋಡಿಬಿಟ್ಟು ಸನ್ಮಾನಗಳಾಗ್ತಿರ್ತದೆ. ಚಿಕ್ಕ ವಯಸ್ಸಿನ ಸ್ಕೂಲ್ ಲೆವೆಲ್ ಸನ್ಮಾನಗಳು, ಕಾಲೇಜಲ್ಲಿದ್ದಾಗ ಬೆಳೆದ ಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ಕೆಲಸಕ್ಕೆ ಸೇರಿದ ಮದುವೆ ಅದು ಭಾಳಷ್ಟು ಅವರು ಕೆಲಸಗಳನ್ನು ಮಾಡಿ ಮಾಡಿ ಸನ್ಮಾನಗಳನ್ನು ಪಡೆದಿರ್ತಾರೆ. ಎಂಥ ಶತ್ರು ಇದ್ದರೂ ನಿಗ್ರಹಿಸುವಂಥ ಶಕ್ತಿ ಬರುತ್ತೆ ಈ ಪುಬ್ಬ ನಕ್ಷತ್ರ ಒಂದೇ ಪಾದ. ಭಾಳ ಸ್ವಾಭಿಮಾನಿ. ರಾಶಿ ಪ್ರಕಾರ ನೋಡಿದಾಗ ಚಪಲನು, ತುಂಬ ಎಲ್ಲನೂ ಬಯಕೆ ಪಡ್ತಾನೆ, ಅಷ್ಟೇ ನಿಪುಣ, ಭಾಳ ಟ್ಯಾಲೆಂಟು, ಸಿಂಹದಂತೆ ಮಹಾಪರಾಕ್ರಮಿ ಆಗಿರ್ತಾನೆ. ಬಟ್ ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡುವಂಥ ಬುದ್ಧಿ, ಭಾಳಷ್ಟು ಸಂತಾನ ಪಡೆಯೋ ಯೋಗ ಇದೆ. ಸಡನ್ನಾಗಿ ನಿರ್ಧಾರ ತೊಗೊಂಡ್ಬಿಡ್ತಾರೆ, ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡ್ಬಿಡ್ತಾರೆ, ಮತ್ತು ತೊಂದರೆ ಆಗುತ್ತೆ ಅಂತ ಹೇಳಿದೆ ರಾಶಿ ಪರವಾಗಿ. ಇವ್ರಿಗೇನು ಕಾಯಿಲೆ ಬರ್ಬೋದು? ಇವರಿಗೆ ಭಾಳಷ್ಟು ನಾನು ನೋಡಿರೋ ಪ್ರಕಾರ ಪೂರ್ವ ಪಾಲ್ಗೊಂಡು ಪುಬ್ಬ ನಕ್ಷತ್ರ ಒಂದೇ ಪಾದ ಬಿ ಪಿ ಜಾಸ್ತಿ, ರಕ್ತಹೀನತೆ, ರಕ್ತ ಕಮ್ಮಿ, ಪಾದಗಳಲ್ಲಿ ತುಂಬ ತೊಂದರೆಗಳಾಗ್ತದೆ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬೆನ್ನುರಿ, ತುಂಬ ತೊಂದರೆಗಳಿರ್ತದೆ. ಬೆನ್ನುರಿನಲ್ಲಿ ಆಪರೇಷನ್ಸ್ ಮಾಡಿಸ್ಕೋಬೋದು ಅಥವಾ ಏನೋ ಒಂದು ಕಾಯಿಲೆ ಇರ್ತದೆ, ಬೆನ್ನುನೋವು. ಸೊಂಟಕ್ಕೆ ಸಂಬಂಧಪಟ್ಟಂಥ ಜಾಸ್ತಿ ಕಾಯಿಲೆ ಬರ್ತದೆ ಈ ಪೂರ್ವ ಪಾಲ್ಗೊಂಡು ಒಂದೇ ಪಾದದ ನಕ್ಷತ್ರದವರು. ರೋಗ ಬಂದರೆ ಒಂದು ತಿಂಗಳ ತನಕ ವಾಸಿ ಆಗೋಲ್ಲ. ರೋಗ ಬಂದು ಒಂದು ತಿಂಗಳಾದಮೇಲೆ ನೀವು ಯಾವುದೇ ಮೆಡಿಷನ್ ತೊಗೊಂಡ್ರೂ ವಾಸಿ ಆಗ್ತಾ ಹೋಗುತ್ತೆ. ಅದು ಈ ನಕ್ಷತ್ರದ ವಿಶೇಷತೆ, ಪೂರ್ವ ಪಾಲ್ಗುಣಿ ಒಂದೇ ಪಾದ. ಅಕಸ್ಮಾತ್ ಏನಾದರೂ ಸತ್ತೋದರೆ ಮೂರು ತಿಂಗಳು ಮನೆ ಬಿಡಬೇಕಾಗತ್ತೆ ಈ ಪೂರ್ವ ಪಾಲ್ಗುಣಿ. ಪುಬ್ಬ ನಕ್ಷತ್ರದಲ್ಲಿ ಏನೋ ಪ್ರಾಣ ಬಿಟ್ಟರೆ ಮೂರು ತಿಂಗಳು ಮನೆ ಬಿಡಬೇಕು, ಇಲ್ಲಾಂದರೆ ಸರಣಿ ಸಾವು. ಮನೆ ತುಂಬ ಅಪಘಾತಗಳು, ಇಲ್ಲಿ ಸರಣಿ ಒಬ್ಬರಾದ್ಮೇಲೆ ಸತ್ತೋಗ್ಬಿಡ್ತಾರೆ, ತುಂಬ ಆಕ್ಸಿಡೆಂಟ್ಸ್ ಆಗ್ತಿರ್ತದೆ. ಇವರಲ್ಲಿ ಇನ್ನೊಂದು ಏನು ವಿಶೇಷತೆ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಂತಂದರೆ, ಏನು ಉದ್ಯೋಗ ಮಾಡ್ಬೋದು ಅಂದರೆ ವಿದ್ಯುತ್, ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥದ್ದು, ಕೆ ಇ ಬಿ, ಬೆಸ್ಕಾಮ್, ಸರ್ಕಾರಿ ಹುದ್ದೆಯಲ್ಲಿ ಭಾಳಷ್ಟು ಜನ ಈ ಪೂರ್ವ ಪಾಲ್ಗೊಂಡಿದೆ ಪುಬ್ಬ ನಕ್ಷತ್ರ ಒಂದೇ ಪಾದ ಕೆಲಸ ಸಿಗುತ್ತೆ. ಅದರಲ್ಲೂ ಆಕಾಶವಾಣಿ ಮತ್ತು ಈ ಪ್ರಸಾರ ಕೇಂದ್ರಗಳು,
ಅದಬಿಟ್ರೆ ಇವರು ಪೂರ್ವ ಪಾಲ್ಗಣಿ ಪುಬ್ಬಾ ನಕ್ಷತ್ರದವರು ಒಂದೇ ಪಾದದಲ್ಲಿ ಹುಟ್ಟುವಂತ ನಾವು ನೋಡುವಾಗ ಐಎಎಸ್ ಆಗಿದ್ದಾರೆ ಕೆಎಸ್ ಮಾಡಿದ್ರೆ ಐಪಿಎಸ್ ಆಗಿದ್ದಾರೆ ಅವತ್ತು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಕೂಡ ನಾವು ಆಗಿರೋದು ನಾನು ಅಬ್ಸರ್ವ್ ಮಾಡಿದೀನಿ ಪೂರ್ವ ಪಾಲ್ಗಣಿ ಒಂದೇ ಪಾದದವರು ವೈಸ್ ಚಾನ್ಸಲರ್ ಯೂನಿವರ್ಸಿಟಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿನಲ್ಲಿ ಒಳ್ಳೆ ಉನ್ನತವಾದಂತ ಹುದ್ದೆಯನ್ನು ಪಡೆಯುವಂತ ನಕ್ಷತ್ರ ಇದು ಈ ಪೂರ್ವ ಪಾಲ್ಗಣಿ ನಕ್ಷತ್ರದಲ್ಲಿನಾದರೂ ಒಂದೇ ಪಾದದಲ್ಲಿ ಹೆಣ್ಣುಮಕ್ಕಳು ಋತುವತಿ ಆದರೆ ಮೆನ್ಸಸ್ ಆದರೆ ಗಂಡನಿಗೆ ತುಂಬ ಗೋಳಿಕೊತಾರೆ ಸಂತಾನ ಆಗೋದಿಲ್ಲ ಪೂರ್ವ ಪಾಲ್ಗುಣಿ ಅಂದ ಪುಬ್ಬ ನಕ್ಷತ್ರ ಒಂದೇ ಪಾದದಲ್ಲಿ ಏನಾದ್ರು ಹೆಣ್ಣುಮಕ್ಕಳು ಮೈ ನೆರೆದು ಬಿಟ್ರೆ ಗಂಡನಿಗೆ ತುಂಬ ತೊಂದರೆ ಕೊಡ್ತಾರೆ ಸಂತಾನ ಆಗೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಶಿವ ಪಾರ್ವತಿಗೆ ಒಂದು ಕಡೆ ವಿಷಯ ತಿಳಿಸ್ತಾರೆ ಇವರು ನನ್ನ ನಮ್ಮ ಅನುಭವದ ಪ್ರಕಾರ ಕೆರೆ ನಿರ್ಮಾಣ ಮಾಡೋದು ಬೋರ್ ಹಾಕ್ಸೋದು ಕೆಲಸ ಮಾಡ್ತಾರೆ ಕೆರೆ ಕಟ್ಟಕ್ಕೆ ಅಲ್ಲೋ ಕೆಲಸ ಕೂಲಿ ಕೆಲಸ ಮಾಡ್ಬೋದು ಇಲ್ಲ ಕೆರೆ ಕಟ್ಸುವಂಥ ವ್ಯಕ್ತಿ ಆಗ್ಬೋದು ಬೋರು ಕೊರಿಯೋದು ಅಲ್ಲಿ ಕೆಲಸ ಮಾಡ್ಬೋದಿಲ್ಲ ಅಂಥ ಕಂಪ್ನಿಗಳು ಕೆಲಸ ಮಾಡ್ಬೋದು ರಸ್ತೆ ಟಾರ್ ಹಾಕೋದು ರಸ್ತೆ ರಿಪೇರಿ ಮಾಡೋದು ರಸ್ತೆ ನಿರ್ಮಾಣ ಮಾಡೋದು ಜಮೀನ ಸಮ ಮಟ್ಟ ಮಾಡುವಂಥದ್ದು ಇವೆಲ್ಲ ಕಾಮನ್ ಉದ್ಯೋಗ ಪುಬ್ಬ ನಕ್ಷತ್ರಕ್ಕೆ ಜೆ ಸಿ ಪಿ ಒಂದು ಭೂಮಿನ ಮಟ್ಟ ಮಾಡುವಂಥ ಕೆಲಸ ರೈಲ್ಗಳ ಕಂಬಿನ ಹಾಕುವಂದು ರೈಲ್ ಹಳಿಗಳನ್ನು ಹಾಕುವಂಥದ್ದು ಗಣಿಗಾರಿಕೆ ಮಾಡೋದು ಅಥವಾ ಗಣಿಗಾರಿಕೆ ಮಾಡೋ ಸ್ಥಳದಲ್ಲಿ ಕೆಲಸಕ್ಕೆ ಸೇರಿಕೊಳ್ಳೋದು ಗುಹೆ ನಿರ್ಮಾಣ ಮಾಡೋದು ಆಡಿಟರ್ ಆಡಿಟ್ ಮಾಡೋದು ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡುವಂಥದ್ದು ಹಣಕಾಸಿನ ಲೆಕ್ಕಗಳ ಲೆಕ್ಕ ಪತ್ತೆ ಹಚ್ಚಿ ಓವರ್ಆಲ್ ನಡೆದರೆ ಲೆಕ್ಕಪತ್ರ ವ್ಯವಹಾರ ನೋಡ್ಕೊಳ್ಳುವಂಥ ನಕ್ಷತ್ರ ಸಿಂಹರಾಶಿ ನಾನಾಗಲೇ ಹೇಳಿದ್ದು ಗಂಡು ಪುರುಷ ರಾಶಿ ಕ್ಷತ್ರಿಯ ಪುಬ್ಬ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರ ಇದಕ್ಕೆ ಬಾಸು ಶುಕ್ರ ಗ್ರಹ ಸೊ ಸಿಂಹರಾಶಿಗೆ ಬಾಸು ಸೂರ್ಯ ಪುಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗುಣಿಗೆ ಶುಕ್ರ ಗ್ರಹ ಅದರಿಂದ ಶುಕ್ರ ಮತ್ತು ಸೂರ್ಯರ ಸಂಯೋಗದಲ್ಲಿ ಇವರ ಜನ್ಮದಲ್ಲಿ ಎಲ್ಲ ಬದುಕು ನಡೀತಾ ಇರ್ತದೆ ಶುಕ್ರ ಸ್ತ್ರೀ ಗ್ರಹ ಸೂರ್ಯ ಪುರುಷ ಇಲ್ಲಿ ರಾಶಿಗೆ ಓನರು ಸೂರ್ಯ ಅವನು ಪುರುಷ ನಕ್ಷತ್ರಕ್ಕೆ ಓನರು ಶುಕ್ರ ಶುಕ್ರಗೆ ಇವನು ಸ್ತ್ರೀ ಗ್ರಹ ಅದರಿಂದ ಇಲ್ಲಿ ಪೂರ್ವ ಪಾಲ್ಗುಣಿ ಅಂದರೆ ಪುಬ್ಬಾನಕ್ಷತ್ರ ಹೊನ್ನೆಪ್ಪಾದವರು ಭಾಳಷ್ಟು ಸಲ ಎಂಟಿರಿಂದ ತುಂಬ ತೊಂದರೆ ಪಡ್ತಾರೆ ಎಂಟಿ ಡೈವರ್ಸ್ ಕೊಡ್ಬೋದು ಎಂಟಿ ತುಂಬ ತೊಂದರೆ ಕೊಡ್ಬೋದು ಎಂಟಿಯಿಂದ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಹಾಗೆ ಸ್ತ್ರೀಯರು ಹೆಂಗಸಿಂದಲೇ ಅತ್ತೆ ಕಾಟ ಇರ್ಬೋದು ನಾತ್ನೀರ್ ಕಾಟ ಇರ್ಬೋದು ಪಕ್ಕದ ಮನೆ ಹೆಂಗಸಿಂದ ಕಾಟ ಇರ್ಬೋದು ಸ್ತ್ರೀಯರಿಗೆ ಸ್ತ್ರೀಯಿಂದಲೇ ಹಾನಿ ಪುರುಷರಿಗೆ ಸ್ತ್ರೀಯಿಂದಲೇ ಹಾನಿ ಅನ್ನೋ ಒಂದು ವಿಚಾರವನ್ನು ಶಿವ ಪಾರ್ವತಿಗೆ ತನ್ನ ಸಂಭಾಷಣೆಯಲ್ಲಿ ಇವರಿಗೆ ಹೇಳ್ತಾ ಹೋಗ್ತಾರೆ ಪ್ರತಿ ಸಲ ಏನಾದರೂ ಒಂದು ತಪ್ಪು ಮಾಡಿದ್ರೆ ನಾನು ಯಾತಕ್ಕೆ ತಪ್ಪು ಮಾಡಿದೆ ಯಾರಿಂದ ತಪ್ಪು ಮಾಡಿದೆ ಇದು ನನಗೇನು ಲಾಭ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದೇ ಸಡನ್ನ ಕೆಲಸ ಮಾಡಿ ದುಡುಕ್ಬಿಡ್ತಾರೆ ಬೇಗ ಶೀರ್ಘ ಬೇಗ ಡಿಸಿಷನ್ ತೊಗೊಂಡು ಕೆಲಸ ಮಾಡಿಬಿಡ್ತಾರೆ ಆದರೆ ಅವರಿಗೆ ಜೀವನದಲ್ಲಿ ಭಾಳಷ್ಟು ಏರುಪೇರಾಗಿ ಅವಮಾನ ಅಪಮಾನ ನಿಂದನೆಗಳನ್ನು ಬಂದು ಇದರಿಂದ ಮಾನಸಿಕ ಕಾಯಿಲೆ ಬರ್ತದೆ ಸೊ ಇದು ಒಂದು ಕಾಯಿಲೆ ಬರಲಿಕ್ಕೆ ಮೂಲ ಕಾರಣ ಮೆಂಟಲಿ ರಿಟಾರ್ಡ್ ಇದಕ್ಕಿದ್ದಾಗೆ ಹುಚ್ಚುಚ್ಚಂಗೆ ಆಡ್ಬೋದು ಏಜ್ ಆಗ್ತಾ ಆಗ್ತಾ ಅಥವಾ ಯಾವುದೋ ಒಂದು ಮನಸ್ಸಿನ ತಲೆಯೊಳಗೆ ಇಟ್ಕೊಂಡು ಘಟನೆ ಮನಸ್ಸಲ್ಲಿ ಹಾಕ್ಕೊಂಡು ನರಳ್ತಾರೆ ಮನಸ್ಸಿಗೆ ಬಂದಂಥ ನೋವನ್ನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗ್ದೇ ಅವರೇ ನುಂಗಿ ಅವರೇ ನರಳಿ ಅವರೇ ಚಿಂತೆ ಮಾಡಿ ಮಾಡಿ ಹೋಗ್ತಾ ಹೋಗ್ತಾ ಕೆಲವು ಟೈಮು ಅವ್ರಿಗೆ ನಾನು ಯಾಕೆ ಬದುಕಿರಬೇಕು ನಾನು ಬದುಕಿರಬಾರ್ದು ಅಂತ ಹೇಳಿ ಅವರು ಏನೋ ಒಂದು ಸಾಯು ನಿರ್ಧಾರವನ್ನು ತಗೊಳ್ಳುವಂಥ ಶಕ್ತಿ ಈ ಪಾದಕ್ಕೆ ಇದೆ ಅದರಿಂದ ಭಾಳ ಸೂಕ್ಷ್ಮ ಗಂಭೀರವಾಗಿ ಗಮನಿಸಬೇಕಾದಂಥ ನಕ್ಷತ್ರ ಅದಕ್ಕೆ ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರ ಒಂದೇ ಪಾದ ಈ ಒಂದು ಗುಣ ನಡತೆ ಆಚೆ ವಿಚಾರ ತಿಳಿಸ್ತಿದ್ದೀನಿ ಈ ಗುಣಗಳೆಲ್ಲ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಬಂದುಬಿಟ್ಟಿರ್ತದೆ ಆ ಏಜ್ ಬಂದಾಗ ಡಿ ಎನಿಂದ ಆರ್ಎನ್ಎಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆ ಆಚಾರ ವಿಚಾರಗಳನ್ನು ಆಗುವುಗಳನ್ನು ನಡೆಸ್ಕೊಡುತ್ತೆ ಅದರಿಂದ ರಾಶಿ ಏನು ಮಾಡುತ್ತೆ ಡಿ ಎನ್ ಎಗೆ ಸಪೋರ್ಟ್ ಮಾಡುತ್ತೆ ಡಿ ಎನ್ ಎಗೆ ಎಲ್ಲಿ ಬಂತು ವಂಶ ಪಾರಂಪರ್ಯ ಪೂರ್ವಜನ್ಮದ ಕರ್ಮದಿಂದ ಬಂದಿರುವಂಥ ಗುಣಗಳಿವೆಲ್ಲ ಇಲ್ಲಿ ಬದುಕಿರೋವರೆಗೂ ಇವ್ರಿಗೆ 86 ವರ್ಷ ಆಯಸ್ಕೊಟ್ಟಿದೆ
ಸಿಂಹ ರಾಶಿ ಪುಬ್ಬ ನಕ್ಷತ್ರ ಒಂದನೇ ಪಾದದವರಿಗೆ ಪೂರ್ವ ಪಾಲ್ಗುಣ ಒಂದನೇ ಪಾದಕ್ಕೆ 86 ವರ್ಷ ಆಯಸ್ಸು. ಆದರೆ ಕೆಲವು ಏಜ್ಗಳಲ್ಲಿ ಕಂಟಕಗಳಿದೆ, ಆಕ್ಸಿಡೆಂಟ್ ಆಗ್ಬೋದು, ಜ್ವರ ರೋಗ ಬರ್ಬೋದು, ಅಡ್ಮಿಟ್ ಆಗ್ಬೋದು, ಏನೋ ಒಂದು ತೊಂದರೆಗಳಿರ್ತದೆ. ಆ ಕಂಟಕಗಳು ಪರಿಹಾರ ಮಾಡಿಕೊಂಡ್ರೆ 86 ವರ್ಷ ಬದುಕ್ಬೋದು. ಹೇಗೆ 25ನೇ ವರ್ಷ 3 ತಿಂಗಳು ಒಂದು ದಿವಸ ತನಕ ಯಾವುದು ಕಂಟಕ ಇರಲಿಲ್ಲ, ಆದ್ರೆ 25 ತುಂಬಿ 3 ತಿಂಗಳು ಆದ ಒಂದು ದಿನಕ್ಕೆ ಒಂದು ಕಂಟಕ ಇರ್ಬೋದು, ರೋಡ್ ಆಕ್ಸಿಡೆಂಟ್ ಆಗ್ಬೋದು, ಏನೋ ಒಂದು ದೊಡ್ಡ ತೊಂದರೆ ಆಗ್ಬೋದು. 31 ವರ್ಷ 8 ತಿಂಗಳು 10 ದಿನಕ್ಕೆ ಒಂದು ಕಂಟಕ, 32 ವರ್ಷ 8 ತಿಂಗಳು 3 ದಿನಕ್ಕೆ ಒಂದು ಕಂಟಕ, 36 ವರ್ಷ 7 ತಿಂಗಳು 19 ದಿನಕ್ಕೆ ಒಂದು ಕಂಟಕ, 42 ವರ್ಷ 7 ತಿಂಗಳು 29 ದಿನಕ್ಕೆ ಒಂದು ಕಂಟಕ, 59ನೇ ವರ್ಷ 1 ತಿಂಗಳು 3 ದಿನಕ್ಕೆ ಒಂದು ಕಂಟಕ, 64 ವರ್ಷ 6 ತಿಂಗಳು 16 ದಿನಕ್ಕೆ ಒಂದು ಕಂಟಕ. 64 ಅಂತ ಹೇಳಿದ್ದೀನಿ, 60ನೇ ವರ್ಷಕ್ಕೆ ಒಂದು ಶಾಂತಿ ಮಾಡ್ಕೊ, ಉಗ್ರತ ಶಾಂತಿ ಷಷ್ಠಾಬ್ದಿ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. 70ನೇ ವಯಸ್ಸು 1 ವರ್ಷ 70 ವರ್ಷಕ್ಕೆ ಕಾಲಿಟ್ಟ, 1 ತಿಂಗಳಾಗಿ 25ಕ್ಕೆ ಒಂದು ಕಂಟಕ ಇದೆ, ಅದಕ್ಕೆ 70 ವರ್ಷಕ್ಕೊಂದು ಸಲ ಶಾಂತಿ ಮಾಡ್ಕೋಬೇಕು. 75ನೇ ವರ್ಷ 7 ತಿಂಗಳು 12 ದಿನಕ್ಕೆ ಒಂದು ಕಂಟಕ, 84 ವರ್ಷ 3 ತಿಂಗಳು 27 ದಿನಕ್ಕೆ ಒಂದು ಕಂಟಕ. ಹೀಗೆ 86 ವರ್ಷ ಬದುಕಬೇಕು ಅಂದರೆ ಈ ಕಂಟಕೆಲ್ಲ ಆಗಾಗ ಪರಿಹಾರ ಮಾಡ್ಕೋಬೇಕು. ನಿಮ್ಮ ನಿಮ್ಮ ಜಾತಕ ತೊಗೊಂಡೋಗಿ ನಿಮ್ಮ ಜ್ಯೋತಿಷ್ಯರತ ಪುರೋಹಿತರತ್ರ ಹೇಳಿದಾಗ ಯಾವ ಶತ್ರುಗ್ರಹದಿಂದ ಏನಾದ್ರು ಇತ್ತು ಅಂದರೆ ನಿಮ್ಮ ಬಂಧು ಮಿತ್ರರೇ ಶತ್ರುಗಳಾಗಿ ತೊಂದರೆ ಕೊಡ್ತಾರೆ. ಪಾಪಗ್ರಹ ಜೊತೆ ನಿಮ್ಮದು ಇತ್ತು ಅಂದರೆ ಪೂರ್ವಜನ್ಮದ ಮಾಡಿದಂಥ ಕರ್ಮಗಳನ್ನು ಕಂಟಕ ರೂಪದಲ್ಲಿ ಈ ರೀತಿ ಕೊಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಇವರು ಪರಿಹಾರ ಏನು ಮಾಡ್ಕೋಬೇಕು, ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ಇವ್ರದ್ದು ಪೂರ್ವ ದಿಕ್ಕಿಗೆ ಕೂತ್ಕೊಂಡು 5 ಲಕ್ಷ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. 1 ವರ್ಷ 90 ವರ್ಷದೊಳಗಡೆ ಪ್ರತಿ ವರ್ಷ 5 ಲಕ್ಷ ಗಾಯತ್ರಿ ಜಪ ಮಾಡ್ತಿದ್ರೆ ಇವ್ರಿಗೆ ಯಾವ ಕಂಟಕಗಳಿಂದನೂ ತೊಂದರೆ ಆಗಲ್ಲ, ಪಾರಾಗಿ ಚೆನ್ನಾಗಿ ಇರ್ತಾರೆ. ನಕ್ಷತ್ರ ದೇವತೆ ಸೂರ್ಯ, ಸಿಂಹರಾಶಿನೇ ಸೂರ್ಯ ಓನರು, ಅದರಿಂದ ನಕ್ಷತ್ರ ದೇವತೆ ಸೂರ್ಯ, ಅಧಿದೇವತೆ ಪಿತೃದೇವತೆಗಳು, ಪ್ರತ್ಯತಿ ದೇವತೆ ಭಗ ಅಂತೇಳಿ. ಅದರಿಂದ ಓಂ ಭಗ ಯ ನಮಃ, ಓಂ ಪಿತೃದೇವ ಪಿತೃದೇವತಾಭ್ಯೋ ನಮಃ, ಓಂ ಸೂರ್ಯ ಯ ನಮಃ ಅಂಥೇಳಿ ಈ ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರ ಒಂದನೇ ಪಾದ ಹುಡ್ತವರು ಆದಿತ್ಯ ಹೃದಯ ಜಪ ಮಾಡಬೇಕು, ಅಗ್ನಿಹೋತ್ರಿ ಮಾಡಬೇಕು, ಅಗ್ನಿಹೋತ್ರಿಗಳಾಗಬೇಕು. ಪೂರ್ವಕ್ಕೆ ಮುಖ ಮಾಡಿಕೊಂಡು ಈ ಜಪ ಓಂ ಸೂರ್ಯ ಯ ನಮಃ, ಓಂ ಭಗ ಯ ನಮಃ, ಓಂ ಪಿತೃದೇವತಾ ಭ್ಯೋ ನಮಃ ಅಂತ ಮಂತ್ರ ಜಪ ಮಾಡ್ತೀರಿ, ನಿಮ್ಗೆ ಎಷ್ಟೋ ಕಾರ್ಯಗಳು ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಪೂರ್ವಕ್ಕೆ ಮುಖ ಮಾಡಿ ಇವರು ಹುಣ್ಣಿಮೆ ಅಮಾವಾಸ್ಯೆ ಪ್ರದೋಷ ಕಾಲ ಗ್ರಹಣ ಕಾಲದಲ್ಲೆಲ್ಲ ಈ ಪರ್ವತ ಗುಹೆ ಕಾಡುಗಳೆಲ್ಲ ಕೂತ್ಕೊಂಡು ಜಪ ಮಾಡಿದ್ರೆ ಸಿದ್ಧಿಯಾಗುತ್ತೆ. ಅದರಿಂದ ಈ ಪೂರ್ವ ಪಾಲ್ಗುಣಿ ಒಂದನೇ ಪಾದವರು ಪರ್ವತ ಕಾಡು ಮತ್ತು ಗುಹೆಗಳೆಲ್ಲ ಜಾಗದಲ್ಲಿ ಹೆಚ್ಚೆಚ್ಚು ವಾಸ ಮಾಡಿದ್ರೆ ಹೆಚ್ಚೆಚ್ಚು ಜಪತಪಗಳು ಮಾಡಿದ್ರೆ ಏಳಿಗೆ ಆಗುತ್ತೆ ಅಂತ ಹೇಳ್ತಾರೆ. ಬಿಳಿ ಎಕ್ಕದ ಗಿಡಕ್ಕೆ ಯಾವಾಗಲೂ ಪೂಜೆ ಮಾಡ್ತಿರ್ಬೇಕು ಪೂರ್ವ ಪಾಲ್ಗುಣಿ ಒಂದನೇ ಪಾದವರು ಪುಬ್ಬ ನಕ್ಷತ್ರ ಒಂದನೇ ಪಾದವರು. ಹೆಣ್ಮಕ್ಳು ಏನಾದ್ರು ನಾವು ಮ್ಯಾಚಿಂಗ್ ಮಾಡೋಕ್ಕೆ ಹೋದಾಗ ಮದುವೆ ಸಮಯದಲ್ಲಿ ಹೆಣ್ಮಗುಗೆ ಇಲಿಯೋನಿ ಮನುಷ್ಯಗಣ ಇರ್ತದೆ, ಅದರಿಂದ ಪೂರ್ವ ಪಾಲ್ಗುಣಿ ಪುಬ್ಬ ನಕ್ಷತ್ರ ಒಂದನೇ ಪಾದ ಗಂಡು ಹುಡುಗ ಮದುವೆ ಮಾಡ್ಕೋಬೇಕು ಅಂದರೆ ಇಲಿಯೋನಿ ಮನುಷ್ಯಗಣ ಇರುವಂಥ ಕೂಟ ಜಾತಕ ಮ್ಯಾಚ್ ಆದಾಗ ಬರಬೇಕು. ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಇವ್ರು ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ, ಎಂಟಿಂದ ಅಥವಾ ಯಾ ಗಂಡನಿಗೆ ಯಾವುದು ತೊಂದರೆ ಇಲ್ಲ ಅಂತೇಳಿ ಶಿವ ಪಾರ್ವತಿಗೆ ಹೇಳ್ತಾರೆ. ಇಲ್ಲಿ ಒಂದು ವಿಶೇಷತೆ ಏನಂತಂದರೆ ನಕ್ಷತ್ರದ ಅಧಿದೇವತೆ ಪಿತೃ, ಮತ್ತು ಶುಕ್ರ ಗ್ರಹನ ಚೆನ್ನಾಗಿ ಪೂಜೆ ಮಾಡಬೇಕು ಶುಕ್ರ ಗ್ರಹಕ್ಕೆ. ಯಾಕೆಂದರೆ ಪುಬ್ಬ ನಕ್ಷತ್ರ ಒಂದನೇ ಪಾದ ಪೂರ್ವ ಪಾಲನಿ ಒಂದನೇ ಪಾದಕ್ಕೆ ಓನರು ಶುಕ್ರ ಗ್ರಹ, ಶುಕ್ರ ಸ್ತ್ರೀ ಗ್ರಹ. ಅದರಿಂದ ನೀವು ಯಾವಾಗಲೂ ಚಂಡಿ ಚಾಮುಂಡಿ ಈ ಥರ ದೇವನ ದೇವಸ್ಥಾನಕ್ಕೆ ಹೋಗ್ತಾರೆ, ಭಾಳ ಒಳ್ಳೆಯದು, ಕಂಟಕಗಳಿಂದ ಮುಕ್ತರಾಗ್ತೀರಿ. ನಕ್ಷತ್ರ ದೇವತೆ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಅಧಿದೇವತೆ ಈ ನಕ್ಷತ್ರದ ಅಧಿದೇವತೆ ಪಿತೃದೇವತೆಗಳು ಅಂತೇಳಿ. ಪ್ರತಿ ವರ್ಷ ನಿಮ್ಮ ಬರ್ತ್ಡೇ ಮಾಡುವಾಗ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿ ಅವ್ರಿಗೆ ಅಷ್ಟಂಕುಮ ಇಟ್ಟು ಪೂಜೆ ಮಾಡಿ ಅವ್ರಿಗೆ ತಾಯಿಗೆ ಒಂದು ಸೀರೆ ತಂದೆಗೆ ಒಂದು ಪಂಚೆ ಕೊಟ್ಟು ಅವರಿಂದ ಎಳ್ಳು ಮತ್ತು ಬೆಲ್ಲನ ಪಡಿಬೇಕಂತೆ. ಎಳ್ಳು ಮತ್ತು ಬೆಲ್ಲ, ತಾಯಿ ಮಗನಿಗೆ ಎಳ್ಳು ಬೆಲ್ಲ ಕೊಡಬೇಕು, ತಂದೆ ಎಳ್ಳು ಬೆಲ್ಲ ಕೊಡಬೇಕು, ಮಗಳಾದ್ರೆ ಎಳ್ಳು ಬೆಲ್ಲ ಕೊಡಬೇಕು. ಎಳ್ಳು ಉಂಡೆಯಲ್ಲಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಕೊಟ್ಟರಾಯಿತು. ಇದು ಮಾಡಬೇಕು, ಕೇಕ್ ತಂದ್ಕೊಂಬಂದು ಕಟ್ ಮಾಡಿ ಕ್ಯಾಂಡಲ್ನ ಬಾಯಿಂದ ಆಫ್ ಮಾಡಿ ಅದನ್ನೆಲ್ಲ ಮುಖಕ್ಕೆಲ್ಲ ಒರೆಸೋದೆಲ್ಲ ಮಾಡಿದ್ರೆ ಇದು ಎಲ್ಲೂ ಯಾವ ಪುರಾಣ ಉಪನಿಷತ್ತಲ್ಲಿ ಹೇಳಿಲ್ಲ ಬರ್ತ್ಡೇ ಥರ ಮಾಡಬೇಕು ಅಂತ. ಅದು ತಂದೆ ತಾಯಿ ಆಗುತ್ತಂತೆ. ತಂದೆ ತಾಯಿ ಬದುಕಿಲ್ಲ ಅಂತಂದರೆ ವೃದ್ಧಾಶ್ರಮಕ್ಕೆ ಹೋಗಿ ಒಂದು ತೂಟ ಕೊಟ್ಟು ಅಲ್ಲಿರೋರ್ಗೆ ಏನೋ ಒಂದು ಯಥಾಶಕ್ತಿ ಬಟ್ಟೆ ದಾನ ಮಾಡಿ ಫಲದಾನ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಫಲದಾನ ಕೊಟ್ಟರೆ ಭಾಳ ಒಳ್ಳೆಯದು ಅಂತೇಳಿ ಹೇಳ್ತಾರೆ.
ಇಲ್ಲಿ ಎಕ್ಕದ ಗಿಡಕ್ಕೆ ಬಹಳ ಪೂಜೆ ಮಾಡಬೇಕು ಈ ನಕ್ಷತ್ರದವರು. ಆಗ ಗಂಡ ಅಂತಳು ಏನೋ ಅಪಮೃತ್ಯು ದೋಷ, ಆಕ್ಸಿಡೆಂಟ್ ಆಗೋದು, ದುಡ್ಡು ಕೊಟ್ಟು ಕಳ್ಕೊಳ್ಳೋದು, ಅಥವಾ ಯಾರೋ ಅನಿರೀಕ್ಷಿತವಾಗಿ ಏನೋ ಅಪರಾಧ ಇಲ್ಲದೇ ನಾವು ಜೈಲಿಗೆ ಹೋಗಬೇಕಾಗಿ ಬರೋದು, ಈ ಥರದ್ದೆಲ್ಲ ಕಂಟಕಗಳಿರ್ತದೆ. ಅದನ್ನೆಲ್ಲ ತೆಗಿಯೋಕ್ಕೆ ವಿಘ್ನ ನಿವಾರಣೆ ಆದ ಶ್ವೇತಾರ್ಕ ಗಣಪತಿ. ಶ್ವೇತಾರ್ಕ, ಶ್ವೇತ ಅಂದರೆ ಬಿಳುಪು, ಬಿಳಿ ಬಣ್ಣದ ಗಣಪತಿ ಎಕ್ಕದ ಗಿಡದಲ್ಲಿರ್ತಾರೆ. ಅದರಿಂದ ಆ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿದ್ರೆ ಪರಿಹಾರ ಆಗತ್ತೆ ಅಂಥೇಳಿ ಶಿವ ಪರ್ವತಿಗೆ ಹೇಳ್ತಾರೆ. ಇದು ಒಂದು. ಆಮೇಲೆ ನಾವು ತಂದೆ ತಾಯಿಗಳಿಗೆ ಅಧಿದೇವತೆ ಪಿತೃದೇವತೆ ಆಗೋದ್ರಿಂದ ತಂದೆ ತಾಯಿಗಳು ಬೈಬಾರ್ದು, ತಂದೆ ತಾಯಿಗೆ ಏಕವಚನ ಮಾತಾಡಬಾರ್ದು, ತಂದೆ ತಾಯಿಗೆ ಕೋಪ ಬರೋಂಗೆ ಮಾಡಬಾರ್ದು, ಅವ್ರ ಸ್ಥಾನಮಾನಕ್ಕೆ ಧಕ್ಕೆ ಬರಬಾರ್ದು, ಅವ್ರಿಗೆ ಬದುಕಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಎಲ್ಲ. ಆಗ ಇವರಿಗೆ ಒಳ್ಳೆ ಸಂತಾನ, ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಂಡತಿ ಈ ಥರ ಸಿಕ್ಕಿ ತುಂಬ ಚೆನ್ನಾಗಿ ಅನುಕೂಲವಾಗಿರ್ತಾರೆ ಅಂತ ಶಿವ ಹೇಳ್ತಾರೆ. ಅದರಿಂದ ತಂದೆ ತಾಯಿ ಶಾಪಕ್ಕೆ ಗುರಿ ಆಗಬಾರ್ದು, ಅದು ಭಾಳ ವಿಶೇಷ, ಅವ್ರ ಮನಸ್ಸು ನೋಯಿಸಬಾರ್ದು. ಇಷ್ಟು ಈ ನಕ್ಷತ್ರದವ್ರು ಕಾಪಾಡ್ಕೋಬೇಕು. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೆಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅದರೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಫೋನ್ ಮಾಡ್ತಿದ್ರಿ, ಪತ್ರಗಳು ಬರ್ತಿದ್ರಿ, ಇನ್ಮೇಲೆ ಅದು ಆ ರೀತಿ ಇಲ್ಲ. ನೀವೇ ಡೈರೆಕ್ಟಾಗಿ www.lakshmishrinivas.in ಅಂತ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಬೇಕೋ, ಯಾವ ಟೈಮ್ ಬೇಕೋ ಬುಕ್ ಮಾಡ್ಕೊಂಡು ಬಂದು ಮೀಟ್ ಮಾಡ್ಬೋದು ನಮ್ಮನ್ನು. ವೀಕ್ಷಕರೇ, ಸಿಂಹರಾಶಿ ಪುಬ್ಬಾ ನಕ್ಷತ್ರ ಒಂದನೇ ಪಾದ ಬಗ್ಗೆ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಹೇಳೋಕ್ಕೋದ್ರೆ ತಿಂಗಾನಗಟ್ಟಲೇಬೇಕು. ಅದಲ್ಲದೆ ನಾನು ಯಾವುದೇ ಜ್ಯೋತಿಷ್ಯ ಅಲ್ಲ, ಎಂಥದ್ದು ಅಲ್ಲ, ನಾನು ಇದ್ರ ಬಗ್ಗೆ ನನಗೆ ಪಂಡಿತ ಅಲ್ಲ, ಆದರೆ ಗೊತ್ತಿರೋದ್ರಲ್ಲಿ ಹೇಳಿ ತಿಳಿಸ್ತಾ ಇದ್ದೀನಿ. ಅದರಿಂದ ಪುಬ್ಬಾ ನಕ್ಷತ್ರ ಒಂದನೇ ಪಾದವ್ರಿಗೆ ಈ ರೀತಿ ಉದ್ಯೋಗ ಮಾಡ್ಬೋದು ಮತ್ತು ಏನು ಕಾಯಿಲೆ ಬರ್ಬೋದು ಅಂತ ಮುನ್ನೆಚ್ಚರಿಕೆಯನ್ನು ತೊಗೊಂಡಿದ್ದೆ. ಆದರೆ ಆ ಏಜಲ್ಲಿ ಬರೋ ಕಂಟಕ ದೋಷಗಳನ್ನ ಬಗ್ಗೆ ನಿವಾರಣೆ ಮಾಡ್ಕೊಳ್ಳೋದಾದರೆ ಖಂಡಿತ ಅವರು, ಇವರಿಗೆ 86 ವರ್ಷ ಆಯಸ್ಸಿದೆ, 86 ವರ್ಷ ಆಯಸ್ಸು ಪೂರ್ಣ ಅನುಭವಿಸ್ಬೇಕು ಅಂತಂದರೆ ಕಂಟಕಗಳ ಬಗ್ಗೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಸಿಂಹರಾಶಿ ಪುಬ್ಬಾ ನಕ್ಷತ್ರ ಪೂರ್ವ ಪಾಲ್ಗುಣಿ ಎರಡನೇ ಪಾದದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.